श्री महागणपतये नमः श्री गुरुभ्यो नमः हरि ओम। ज्योतिष कार्यक्रम के निमगेल्ल स्वागत सुस्वागत। ಮುಂಡಾನೆ ಅಸ್ಟ್ರಾಲಜಿ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಂದು ಸಲ ಸ್ವಾಗತ ಸುಸ್ವಾಗತ. ಮುಂಡಾನೆ ಅಸ್ಟ್ರಾಲಜಿ ಅಂದರೆ ವಿಶ್ವದಲ್ಲಿ ನಡೆಯುವಂತಹ ಘಟನೆಗಳು, ದೇಶದಲ್ಲಿ ಆಗುವಂತಹ ಆಗುಹೋಗುಗಳು, ರಾಜಕೀಯ ಭವಿಷ್ಯ, ಇವನ್ನೆಲ್ಲ ಪ್ರಿಡಿಕ್ಷನ್ ಮಾಡುವಂಥದ್ದು ಮುಂಡಾನೆ ಅಸ್ಟ್ರಾಲಜಿ. ಗೋಚಾರದಲ್ಲಿ ಈಗ ಗ್ರಹಗಳು ಆಕಾಶದಲ್ಲಿ ಎಲ್ಲೆಲ್ಲಿದೆ, ಯಾವ್ಯಾವ ನಕ್ಷತ್ರದಲ್ಲಿ ಸಂಚಾರ ಆಗ್ತಿದೆ, ಇದರ ಆಧಾರದ ಮೇಲೆ ಪ್ರಾಣಿಗಳ ಮೇಲೆ, ಭೂಮಿಯ ಮೇಲೆ, ಭೂಮಿ ಮೇಲೆ ವಾಸ ಮಾಡುವಂತಹ ಮನುಷ್ಯರ ಮೇಲೆ, ಮತ್ತು ಇಡೀ ದೇಶ ಮತ್ತು ರಾಜ್ಯವನ್ನು ಆಳುವಂತಹ ರಾಜಕಾರಣಿಗಳ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತಹ ಹೇಳುವಂಥ ಶಾಸ್ತ್ರವೇ ಮುಂಡಾನೆ ಅಸ್ಟ್ರಾಲಜಿ. ಏಕೆಂದರೆ ಅನೇಕ ಕಾಲಜ್ಞಾನಿಗಳು ದೇಶ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ಮೊದಲೇ ಹೇಳ್ತಾ ಬರ್ತಾ ಇದ್ದರು. ನಾವೆಲ್ಲ ಚಿಕ್ಕವರಿದ್ದಾಗ ಅಥವಾ ನಿಮ್ಮ ತಂದೆ ತಾಯಿ ಚಿಕ್ಕವರಿದ್ದಾಗ ಅವ್ರನ್ನ ಕೇಳಿ, ಇನ್ನು ಇಂಡಿಯಾದಲ್ಲಿ ಯಾಕಂದರೆ ದೇಶದಲ್ಲಿ ಸ್ಟ್ರೀಟ್ ಲೈಟೇ ಇರಲಿಲ್ಲ, ಆವಾಗ ಸಾಯಂಕಾಲ ಸಮಯದಲ್ಲಿ ಬಂದು ಈ ಥರ ಆಗುತ್ತೆ ಅಂತೇಳಿ ಕಾಲಜ್ಞಾನಿಗಳು ಬಂದು ಕಾಲಜ್ಞಾನವನ್ನು ಮಾಡ್ತಾಯಿದ್ರು, ಹೇಳ್ತಾ ಇದ್ರು. ಮನೆ ಮನೆಗೆ ಹೆಣ್ಣುಮಕ್ಕಳು ಹೇಗಾಗ್ತಾರೆ, ಹೆಣ್ಣುಮಕ್ಕಳ ಗಂಡಸರ ಥರ ಆಗ್ತಾರೆ, ಎಲ್ಲ ವಿಚಾರಗಳನ್ನು ಕಾಲಜ್ಞಾನಿಗಳು ಹೇಳ್ತಾ ಇದ್ರು. ಹಾಗಾದರೆ ಇವತ್ತು ನಾನು ಹೇಳುವಂತಹ ಟಾಪಿಕ್ಕು ಮುಸ್ಲಿಮ್ಸ್ ಅಥವಾ ಇಸ್ಲಾಂ ಧರ್ಮ ಭಾರತ ದೇಶದಲ್ಲಿ ನಾಶ ಆಗುತ್ತಾ ಅನ್ನುವಂತಹ ವಿಚಾರ. ಯಾಕೆಂದರೆ ಫ್ಯೂಚರ್ ಆಫ್ ಇಸ್ಲಾಮ್ ಇನ್ ಇಂಡಿಯಾ, ಮುಸ್ಲಿಮ್ಸರ ಭವಿಷ್ಯ ಭಾರತ ದೇಶದಲ್ಲಿ ಏನಾಗುತ್ತೆ ಅನ್ನುವಂತಹ ವಿಚಾರವನ್ನು ನಾವೆಲ್ಲ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತೀವಿ. ಯಾಕೆಂದರೆ ಭಾರತ ದೇಶ ಅನ್ನೋದು ಸನಾತನೀಯ ದೇಶ, ಆಧ್ಯಾತ್ಮಿಕ ದೇಶ, ವೇದಗಳು ಮತ್ತು ಉಪನಿಷತ್ತುಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ, ಅದು ಮಹಾಭಾರತದಲ್ಲಿರುವಂಥ ಭಗವದ್ಗೀತೆ, ಅದನ್ನೆಲ್ಲ ಓದಿ ನಾವೆಲ್ಲ ಜೀವನ ಮಾಡುವಂತಹ ಇದು ಒಂದು ಸನಾತನೀಯ ದೇಶ, ದೇವತೆಗಳ ದೇಶ, ಋಷಿಮನಿಗಳ ದೇಶ, ಸಂತರ ದೇಶ. ಸಂತರು ಇವಾಗಲೂ ಕೂಡ ಮಠಾಧೀಶರುಗಳು ಇದ್ದಾರೆ. ಸಂತರು ನೇತೃತ್ವದಿಂದ ನಡೆಯುತ್ತಿರುವಂಥ ದೇಶಕ್ಕೆ ಸನಾತನೀಯ ಅಥವಾ ಸನಾತನ ಅಥವಾ ಸಂತರು ಹೇಳುವಂತಹ ಆ ಪಂಥಿಗಳಂತೆ ನಡೆಯುವಂತಹ ಇದು ಹಿಂದೂ ದೇಶ. ಆದರೆ ಇದನ್ನು ಹಿಂದೂ ರಾಷ್ಟ್ರ ಆಗುತ್ತಾ? ಇವತ್ತು ಎಲ್ಲ ಧರ್ಮದವರು ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ. ವಿಶ್ವದ ಅತ್ಯಂತ ಹಳೆಯ ಧರ್ಮ ಅಂತೇಳಿ ಹಿಂದೂ ಧರ್ಮವನ್ನು ಕರೆಯಲಾಗುತ್ತೆ. ಹಿಂದೂ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಇವು ನಾಲ್ಕೂ ತಿಳ್ಕೊಂಡಿರುವಂತಹ ಧರ್ಮ. ಅದು ನಮ್ಮ ಪ್ರತಿಯೊಬ್ಬರ ರಕ್ತದಲ್ಲಿ, ಅದಕ್ಕೆ ನಮಗೆ ಟೀಚ್ ಮಾಡೋ ಅವಶ್ಯಕತೆ ಇಲ್ಲ. ನಾವೆಲ್ಲ ಭಗವದ್ಗೀತೆ ಓದಿ ಓದಿ ಕಲಿಯಬೇಕು. ಕಲಿಯೋದ್ರ ಜೊತೆಗೆ ನಮ್ಮ ರಕ್ತದಲ್ಲೇ ಅವೆಲ್ಲ ಗುಣಗಳು ಬಂದುಬಿಟ್ಟಿದೆ. ಹಾಗಾದರೆ ಇಂಥ ಪುರಾತನ ಮತ್ತು ಭಾಳ ನಾವೆಲ್ಲ ಹಿಂದೂ ಧರ್ಮದಲ್ಲಿ ಇದ್ದೀವಿ. ಆದರೆ ಇವತ್ತು ನಮ್ಮ ದೇಶದಲ್ಲಿ ಬೇರೆ ಬೇರೆ ಧರ್ಮಗಳಿದೆ. ಮುಸ್ಲಿಂ ಧರ್ಮ, ಇಸ್ಲಾಮಿಕ್ ಧರ್ಮ. ಬ್ರಿಟಿಷ್ ಬರೋಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಬರೀ ಹಿಂದೂಗಳೇ ಇದ್ದರು. ಅದಕ್ಕೆ ಇದನ್ನು ಹಿಂದೂ ರಾಷ್ಟ್ರ ಅಂತ ಕರೆಯಲಾಗುತ್ತೆ. ಹಾಗಾದರೆ ಇಂಥ ಹಿಂದೂ ರಾಷ್ಟ್ರಗಳಲ್ಲಿ ಇಸ್ಲಾಂ ಧರ್ಮ ಬಂದಿದೆಯಲ್ಲ, ಅದು ನಾಶ ಆಗುತ್ತಾ, ಏನಾಗುತ್ತೆ ಅನ್ನುವಂತಹ ವಿಚಾರ. ನಾನಿವತ್ತು ನಿಮಗೆ ನಮ್ಮ ಭಾರತ ದೇಶದ ಕುಂಡಲಿಯನ್ನು ಹಾಕಿದ್ದೀನಿ. ಅಂದರೆ ನಮ್ಗೆ ಯಾವಾಗ ಸ್ವಾತಂತ್ರ್ಯ ಬಂತು ಅವಾಗಿಂದ ಗ್ರಹಗತಿಗಳು ಏನು ತಿಳಿಸುತ್ತೆ. 15 ಆಗಸ್ಟ್ 1947 ಮಧ್ಯರಾತ್ರಿ 12 ಗಂಟೆ ನವದೆಹಲಿ, ನಮಗೆ ಬ್ರಿಟಿಷರಿಂದ ನಮಗೆ ಹಿಂದೂಗಳಿಗೆ ಅಥವಾ ಭಾರತಕ್ಕೆ ಸ್ವಾತಂತ್ರ್ಯ ಬಂದಂತಹ ದಿನ. ಇವತ್ತು ನಮ್ಮ ಭಾರತ ದೇಶ ಸೆಕ್ಯುಲರಮ್ ಅಂದರೆ ಎಲ್ಲ ಧರ್ಮಗಳಿಗೂ ಕೂಡ ಸಮಾನವಾದಂತಹ ಗೌರವವನ್ನು ಕೊಡುವಂತಹ ದೇಶ. ನೋಡಿ ಈಗ ನೀವು ಲಗ್ನ ನೋಡಿ, ವೃಷಭ ಲಗ್ನ, ಲಗ್ನದಲ್ಲೇ ರಾಹು, ಮಿಥುನ ರಾಶಿಯಲ್ಲಿ ಮಂಗಳ, ಚಂದ್ರ, ಬುಧ, ಶನಿ, ಶುಕ್ರ ಮತ್ತು ರವಿ ಈ ಪಂಚ ಗ್ರಹಗಳು ಕೂಡ ಕಟಕ ರಾಶಿಯಲ್ಲಿ ಸಂಚಾರ, ಗುರು ತುಲಾರಾಶಿಯಲ್ಲಿ ಸಂಚಾರ, ಕೇತು ವೃಷಿಕ ರಾಶಿಯಲ್ಲಿ ಸಂಚಾರ. ನೋಡಿ ಎಲ್ಲ ಗ್ರಹಗಳು ಕೂಡ ರಾಹು ಕೇತುವಿನ ಮಧ್ಯೆ ಗ್ರಹಗಳು ಬರುತ್ತೆ. ನಮಗೆ ಸ್ವಾತಂತ್ರ್ಯ ಬಂದಂತಹ ದಿನ ಅಷ್ಟೊಂದು ಶುಭ ಅಲ್ಲ ಅಂತ ಕೆಲವರು ಹೇಳ್ತಾರೆ. ಯಾಕೆಂದರೆ ಲಗ್ನದಲ್ಲಿ ರಾಹು ಇರೋದರಿಂದ ನಮಗೆ ಸ್ವಾತಂತ್ರ್ಯ ಬಂದಾಗಿಂದ
ಸಮಾಜದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿ ವೆಸ್ಟರ್ನ್ ಕಲ್ಚರ್ ಮೇಲುಗೈ ಸಾಧಿಸ್ತು ರಾಹು ಲಗ್ನದಲ್ಲೇ ಇದ್ದಾನೆ ಅದು ವೃಷಭ ಲಗ್ನ ಭಾರತೀಯ ಧರ್ಮ ಸಂಸ್ಕೃತಿ ಇದು ಬಳಲಿಕೆಗೆ ಬಂತು ತೊಂದರೆ ಆಯಿತು ಯಾಕೆ ಗುರು ಆರನೇ ಮನೆಯಲ್ಲಿ ಶುಕ್ರನ ಮನೆಯಲ್ಲಿ ಇರೋದ್ರಿಂದ ನಮ್ಮ ಸಂಸ್ಕೃತಿಗೆ ತೊಂದರೆ ಆಯಿತು ಹಾಗಾದ್ರೆ ಮೂರನೇ ಮನೆ ಅಂದ್ರೆ ಧೈರ್ಯ ಸ್ಥಾನ ಅಂತೀವಿ ಧೈರ್ಯ ಸ್ಥಾನದಲ್ಲಿ ಅಂದ್ರೆ ಕಟಕ ರಾಶಿಯಲ್ಲಿ ಚಂದ್ರ ಬುಧ ಶನಿ ಶುಕ್ರ ಮತ್ತು ರವಿ ಈ ಐದು ಗ್ರಹಗಳು ಪಂಚ ಗ್ರಹಗಳು ಕೂಡ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಇದು ದೊಡ್ಡ ಏಕೀಕರಣ ಆಗಿದೆ ಇದು ಏನಾಗುತ್ತೆ ಮೂರನೇ ಮನೆ ಅಂದರೆ ಧೈರ್ಯ ಸ್ಥಾನ ಸ್ತ್ರೀ ಗ್ರಹಗಳು ಅತಿ ಹೆಚ್ಚಾಗಿ ಮೂರನೇ ಮನೆಯಲ್ಲಿ ಇರೋದ್ರಿಂದ ಮಹಿಳೆಯರು ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಪ್ರಾಬಲ್ಯ ಜಾಸ್ತಿ ಇದೆ ನೀವು ಯಾರೇ ಮನೆಯಲ್ಲಿ ಎಷ್ಟೇ ಕೋಟಿ ದುಡಿದ್ರು ಗಂಡಸರುಗಳು ಮನೆಯಲ್ಲಿ ಫೀಮೇಲ್ ಡಾಮಿನೇಟ್ಸ್ ಜಾಸ್ತಿ ಇರುತ್ತೆ ಅಥವಾ ಮಹಿಳೆಯರ ಪ್ರಾಬಲ್ಯ ಯಾವುದೋ ಕೆಲವು ಮನೆಗಳಲ್ಲಿ ಕಮ್ಮಿ ಇರ್ಬೋದು ಆದರೆ ಮಹಿಳೆಯರ ಪ್ರಾಬಲ್ಯ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿರುತ್ತೆ ಹಾಗಾದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಹಿಂದೂ ಅನ್ನೋದು ಸನಾತನ ಧರ್ಮ ಇವೆಲ್ಲ ಬೇರೆ ಬೇರೆ ಧರ್ಮಗಳೆಲ್ಲ ಬಂದಿರುವಂಥದ್ದು ಮುಸ್ಲಿಂ ಧರ್ಮ ಆಗಿರ್ಬೋದು ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು ಅದೆಲ್ಲ ಈಗ 2000 ಕ್ರಿಸ್ತಶಕ ಕ್ರಿಸ್ತಪೂರ್ವ ಕ್ರಿಸ್ತಶಕ ಯಾವಾಗ 2023 ಮುಂದಿನ ವರ್ಷ 2024 ನಾನಿವತ್ತು ನಿಮ್ಗೆ ಹೇಳ್ತಾ ಇರೋದು ಫ್ಯೂಚರ್ ಆಫ್ ಇಸ್ಲಾಮ್ ಇನ್ ಇಂಡಿಯಾ ಮುಸ್ಲಿಂ ಧರ್ಮ ಅನ್ನೋಂಥದ್ದು ಭಾರತ ದೇಶದಲ್ಲಿ ಇರುತ್ತಾ ಇರಲ್ವಾ ಅನ್ನೋಂಥ ವಿಚಾರ ಯಾಕೆಂದರೆ ಯಾವುದೇ ಒಂದು ಧರ್ಮ ಆಗಿರ್ಬೋದು ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು ಅಥವಾ ಮುಸ್ಲಿಂ ಧರ್ಮ ಆಗಿರ್ಬೋದು ಇದನ್ನು ಸ್ಥಾಪನೆ ಮಾಡಿರುವಂಥವರು ಇಸ್ಲಾಂ ಧರ್ಮವನ್ನು ಪ್ರವಾದಿ ಮೊಹಮ್ಮದ್ ಇಸ್ಲಾಂ ಪ್ರವಾದಿ ಮೊಹಮ್ಮದ್ ಅವರು ದೇವರ ಕೊನೆಯ ಪ್ರವಾದಿ ಅಂದರೆ ದೇವರು ಕಳಿಸಿರುವಂತಹ ಒಂದು ಸಂದೇಶಕ ಅಂತ ಹೇಳ್ತಾರೆ ಅವರೇ ಅದರಲ್ಲಿ ಹೇಳಿದೆ ನಾನೇ ಅಂತಿಮ ಸಂದೇಶಕ ಅಂದರೆ ನಾನೇ ಲಾಸ್ಟು ಇಲ್ಲಿಗೆ ಬಂದಿರೋದು ಯಾಕೆಂದರೆ ಅವರು ಕ್ರಿಸ್ತಶಕ ಕ್ರಿಸ್ತ ಹುಟ್ಟಿದ ಮೇಲೆ 570 CE ಅಂತಿದೆ ಕ್ರಿಸ್ತ ಆದಮೇಲೆ ಮೆಕ್ಕಾದಲ್ಲಿ ಜನಿಸಿರುವಂಥವರು ಪ್ರವಾದಿ ಮೊಹಮ್ಮದ್ ಕುರಾನ್ ಅನ್ನುವಂಥದ್ದು ಇಸ್ಲಾಂ ಧರ್ಮದ ಕೇಂದ್ರ ಮತ್ತು ಧಾರ್ಮಿಕ ಗ್ರಂಥ ಯಾವಾಗ 29 August 1575 ಅಂದರೆ 3rd month ಆಫ್ ಮುಸ್ಲಿಂ ಕ್ಯಾಲೆಂಡರ್ ಅಂತ ಹೇಳಲಾಗುತ್ತೆ ಆಮೇಲೆ ಪ್ರೊಫೆಟ್ ಅವರು ಯಾವಾಗ ಮರಣ ಹೊಂದಿದ್ರು ಅಂದರೆ 63rd ವರ್ಷಕ್ಕೆ 570 ಜನಿಸಿದ್ರು 632 ಮೆಕ್ಕಾದಲ್ಲಿ ಅವರು ಮರಣವನ್ನು ಹೊಂದಿದರು ಯಾಕಂದರೆ ಪ್ರಪಂಚದಲ್ಲಿ ಯಾರೇ ಹುಟ್ಟಿದ್ರು ಕೂಡ ಶರೀರ ಅನ್ನೋದು ವಿನಾಶ ಆಗುತ್ತೆ ಎಲ್ಲರೂ ಕೂಡ ಮರಣವನ್ನು ಹೊಂದಲೇಬೇಕು ಆದರೆ ಅವರೇ ಕುರಾನಲ್ಲೇ ಪ್ರವಾದಿ ಮೊಹಮ್ಮದ್ ಮೊಹಮ್ಮದ್ ಪೈಗಂಬರ್ ಅಂತ ನಾವೇನು ಕರಿತೀವಿ ಅವರು ಕಯಾಮತ್ ವಿಚಾರವನ್ನು ಕೂಡ ತಿಳಿಸಿದ್ದಾರೆ ಅಂದರೆ ನಾನೇ ಕೊನೆಯ ಸಂದೇಶಕ ಸಂದೇಶಕ ಅಂದರೆ ಮೆಸೆಂಜರ್ ಆಫ್ ಗಾಡ್ ಅಂತ ಹೇಳಿದ್ದಾರೆ ಹಂಗಂದರೆ ಅರ್ಥ ಏನು ಯಾವುದೇ ಒಂದು ಧರ್ಮ ಆಗಲಿ ಪ್ರಪಂಚದಲ್ಲಿ ಯಾವುದೇ ಒಂದು ವೃಕ್ಷ ಆಗಲಿ ಪ್ರಪಂಚದಲ್ಲಿ ಯಾವುದೇ ಒಬ್ಬ ಮನುಷ್ಯ ಆಗಲಿ ಅವನು ವಿನಾಶ ಆಗಲೇಬೇಕು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿರುವಂತಹ ರಾಧಾಕೃಷ್ಣ ಲೇಖರಾಜ್ ಅವರನ್ನ ಏನು ಪ್ರಜಾಪಿತ ಬ್ರಹ್ಮ ಅಂತ ಕರೀತಾರೆ ಅವ್ರಿಗೂ ಕೂಡ ಕಾಲಜ್ಞಾನ ಅವರು ನೋಡಿದಾಗ ಇಡೀ ವಿಶ್ವದಲ್ಲಿ ಎಲ್ಲ ಧರ್ಮಗಳು ನಾಶ ಆಗಿ ಒಂದೇ ಒಂದು ಧರ್ಮ ಉಳಿಯುತ್ತೆ ಅದು ಹಿಂದೂ ಧರ್ಮ ಅದನ್ನು ದೇವಿ ದೇವತಾ ಧರ್ಮ ಅಂತ ಹೇಳ್ತಾರೆ ಹಾಗಾದರೆ ಅಂತಹ ಸಮಯ ಹತ್ರ ಬಂತ ಕಯಾಮತ್ತಿನ ಸಮಯ ಹತ್ರ ಬಂತ ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಮಂದಿರಗಳು ಅಯೋಧ್ಯೆ ಆಗಿರ್ಬೋದು ಕಾಶಿ ವಿಶ್ವನಾಥ ಆಗಿರ್ಬೋದು ಮಥುರಾ ಆಗಿರ್ಬೋದು ಈಗಾಗಲೇ ಮಥುರಾ ಕಾಶಿ ವಿಶ್ವನಾಥ ಚೆನ್ನಾಗಾಗ್ತಾ ಇದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ ಮತ್ತು ಮಥುರನೂ ಕೂಡ ಅಭಿವೃದ್ಧಿ ಆಗುತ್ತೆ ಹಾಗಾದರೆ ಯಾವ್ಯಾವ ದೇವಸ್ಥಾನಗಳನ್ನು ಬೇರೆ ಧರ್ಮದವರು ಬಂದು ನಾಶ ಮಾಡಿದ್ರು ಆ ಎಲ್ಲ ದೇವಸ್ಥಾನಗಳು ಮತ್ತೆ ಮರುಸ್ಥಾಪನೆ ಆಗುತ್ತೆ ಮತ್ತು ಶುಭಗಳಿಗೆ ಅನ್ನುವಂಥದ್ದು ಸ್ಥಾಪನೆ ಆಗುತ್ತೆ ನಮ್ಮ ದೇಶದಲ್ಲಿ ಯಾಕೆ ಬೇರೆ ಧರ್ಮದವರು ಬಂದರು ಇದೆಲ್ಲ ಹಿಂದೂ ರಾಷ್ಟ್ರ ಆಗಬೇಕಾಗಿತ್ತಲ್ವಾ ಯಾಕೆ ಆಗಿಲ್ಲ ಅಂದರೆ ನಮ್ಮಲ್ಲಿರುವಂತಹ ಜಾತಿ ವಿವಾದಗಳನ್ನು ಅದನ್ನು ಮೈನಸ್ ಪಾಯಿಂಟ್ನ ಉಪಯೋಗಿಸ್ಕೊಂಡು ಬ್ರಿಟಿಷರಾಗಿರ್ಬೋದು ಇನ್ನು ಬೇರೆ ಬೇರೆ ಧರ್ಮದವರಾಗಿದ್ದರು ಬಂದು ಅವರವರ ಧರ್ಮವನ್ನು ಭಾರತ ದೇಶದಲ್ಲಿ ಜನಿಸಿದಂಥವರ ಒರ್ಜಿನಲ್ ಧರ್ಮ ಅಂದರೆ ಅದು ಹಿಂದೂ ಧರ್ಮ ಪ್ರತಿಯೊಬ್ಬರ ರಕ್ತದಲ್ಲಿ ಹಿಂದೂ ಧರ್ಮದಲ್ಲಿ ಜನಿಸಿದಂಥವ್ರಿಗೆ ಪ್ರತಿಯೊಬ್ಬರ ರಕ್ತದಲ್ಲೂ ಕೂಡ
ಧರ್ಮ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ನಾವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಉಪನಿಷತ್ತುಗಳು, ಪುರಾಣಗಳು ಸ್ವಲ್ಪ ಕೇಳಿದ್ರೂ ನಮ್ಮ ಜೀವನದ ನಡೆ ನುಡಿಗಳಲ್ಲಿ ಅವೆಲ್ಲ ಗುಣಗಳಿರುತ್ತೆ. ಹಾಗಾದರೆ ಇಂಥ ಧರ್ಮ ಅನ್ನೋಂಥದ್ದು ಈಗ ಜಾತಕ ತೋರಿಸಿದ್ದೀನಿ. ಮುಂದಿನ ವರ್ಷ 2024ಕ್ಕೆ ಗುರು ಏನು ಮಾಡ್ತಾನೆ, ರಾಹು ಮೇಲೆ ಸಂಚಾರ ಮಾಡ್ತಾನೆ. ರಾಹುವನ್ನು ನೀವು ಯೋಚನೆ ಮಾಡ್ಬೋದು, ಅದು ಮುಸ್ಲಿಮ್ಗೆ ತೋರಿಸುವಂತಹ ಗ್ರಹ. ಶನಿ ಮಹಾತ್ಮನ್ನು ಕೂಡ ನೀವು ಅನ್ಯ ಧರ್ಮಗಳಿಗೆ ನೋಡ್ಬೋದು. ಗುರು ಯಾವಾಗ 2024 ಉಗಾದಿಯ ನಂತರ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಇನ್ನು ಮತ್ತೆ ಈಗ 12 ವೃಷಭ ರಾಶಿಯಿಂದ ಗುರು ರಾಶಿ, ಯಾಕಂದರೆ ಒಂದು ರಾಶಿಯಿಂದ ಗುರು ಒಂದು ರಾಶಿಗೆ ರಾಶಿ ಪರಿವರ್ತನೆ ಆಗೋಕ್ಕೆ 1 ಬೇಕು. ಇನ್ನೊಂದು 12 ಏನಾಗುತ್ತೆ, ಯಾವ ಯಾವ ಧರ್ಮಗಳು, ಮುಸ್ಲಿಂ ಧರ್ಮ ಆಗಿರ್ಬೋದು, ಮ್ಯಾನ್ ಮೇಡ್ ರಿಲಿಜಿಯನ್, ಯಾವುದೇ ಒಬ್ಬ ಮನುಷ್ಯನು ಸೃಷ್ಟಿಸಿರುವಂತಹ ಧರ್ಮ ವಿನಾಶವಾಗುತ್ತೆ. ಯಾಕಂದರೆ ಮೊಹಮ್ಮದ್ ಪೈಗಂಬರ್, ಪ್ರವಾದಿ ಮೊಹಮ್ಮದ್ ಅವರೇ ಹೇಳಿದ್ದಾರೆ, ಕಯಾಮತ್ಗ ಸಮಯ, ಅಂದರೆ ಆ ಸಮಯ ಅನ್ನೋದು ಬರುತ್ತೆ. ಯಾವುದೇ ಆಗಲಿ ಅದು ಧರ್ಮ ಅನ್ನೋದು ನಾಶ ಆಗುತ್ತೆ. ಇದೆಲ್ಲ ಧರ್ಮಗಳು ಅಪ್ರಾಕ್ಸಿಮೇಟಾಗಿ ಇವಾಗ ಕ್ರಿಶ್ಚಿಯನ್ ಧರ್ಮ ಬಂದು ಎಷ್ಟು ವರ್ಷ ಆಯಿತು, ಕ್ರಿಸ್ತ ಶಕ ಈಗ 2023-24 ಈ ಥರ ಹೇಳ್ತಾ ಇದ್ವಿ. ಅಂದರೆ ಅಪ್ರಾಕ್ಸಿಮೇಟಾಗಿ 2023 ವರ್ಷದ ಹಿಂದೆ ಜೀಸಸ್ ಕ್ರೈಸ್ತ್ ಜನ್ಮ ಆಗಿರೋದು. 570 ಕ್ರಿಸ್ತ ಹುಟ್ಟಿ ಆದಮೇಲೆ 570 ಮೊಹಮ್ಮದ್ ಪೈಗಂಬರರ ಜನನಾಗಿರೋದು. ಇದೆಲ್ಲ ನೋಡಿದ್ರೆ, ಜಾತಕಗಳು ನೋಡಿದ್ರೆ ಭಾರತ ದೇಶದಲ್ಲಿ ಒಂದೇ ಒಂದು ಧರ್ಮ ಉಳ್ಕೊಳ್ಳುತ್ತೆ, ಅದೇ ಹಿಂದೂ ಧರ್ಮ. ದೇವತೆಗಳನ್ನು ಆರಾಧನೆ ಮಾಡುವಂತಹ, ದೇವಿ ದೇವತೆಗಳಿರುವಂತಹ ದೇಶ ಭಾರತ. ಆ ಎಲ್ಲ ದೇವಿ ದೇವತೆಗಳು ಕೂಡ ಅವರ ಅಭಿವೃದ್ಧಿ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಆಗುತ್ತೆ. ನಮ್ಮ ಸನಾತನ ಧರ್ಮ ಅನ್ನೋದು ಉಳಿಯುತ್ತೆ. ಅದು ಒಂದೇ ಒಂದು ಧರ್ಮ, ಅದು ದೇವಿ ದೇವತಾ ಧರ್ಮ ಮಾತ್ರ ನಮ್ಮ ದೇಶದಲ್ಲಿ ಉಳಿಯುತ್ತೆ ಅನ್ನುವಂತಹ ವಿಚಾರ ಮುಂದಿನ 2000. ಯಾಕಂದರೆ ಗುರು ಅಂದರೆ ದೈವ. ಮುಂದಿನ ವರ್ಷ 2024, ನಾನು ಹೇಳ್ತಿರುವಂಥ ಭವಿಷ್ಯಕ್ಕೆ 2023-24 ಉಗಾದಿಯ ನಂತರ ಗುರು ಏನು ಮಾಡ್ತಾ ಹೋಗ್ತಾನೆ, ಎಲ್ಲನೂ ಕೂಡ ಧರ್ಮ, ಯಾರು ಅಧರ್ಮದಿಂದ ನಡೀತಾರೆ ಅವರು ನಾಶ ಆಗ್ತಾರೆ. ಮತ್ತು ಯಾರು ಮನುಷ್ಯ ಮಾಡಿರುವಂತಹ ಧರ್ಮಗಳಿದೆ ಅದರಲ್ಲೂ ಕೂಡ ಚಿಕ್ಕ ಪುಟ್ಟ ಧರ್ಮಗಳು ಕೂಡ ನಾಶ ಆಗುತ್ತೆ ಅಂತ ಹೇಳ್ತಾ, ಎಲ್ಲರೂ ಕೂಡ ಯಾರು ಹೊಸಬರಿದ್ದೀರಿ, ಮುಂಡಾನೆ ಆಸ್ಟ್ರಾಲಜಿ ಬಗ್ಗೆ, ರಾಜಕೀಯ ಭವಿಷ್ಯ ಬಗ್ಗೆ ಆಸಕ್ತಿ ಇದೆ, ನೀವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತೋದನ್ನು ಮರಿಬೇಡಿ. ನಾನು ಹೇಳುವಂಥ ರಾಜಕೀಯ ಭವಿಷ್ಯಗಳು ನೀವೆಲ್ಲ ನೋಡಿರ್ತೀರ. ಕಾಂಗ್ರೆಸ್ಗೆ ಸರಳ ಬಹುಮತ, ವಿಧಾನಸಭಾ ಲೋಕ ಎಲೆಕ್ಷನ್ ಆಗೋ, ವಿಧಾನಸಭಾ ಎಲೆಕ್ಷನ್ ಆಗೋಕ್ಕೆ ಮೊದಲೇ ಚುನಾವಣಾ ಪೂರ್ವ ಭವಿಷ್ಯ ನುಡಿಸಿರುವಂಥ ಭವಿಷ್ಯವನ್ನು ಕೂಡ ನೋಡಿದ್ದೀರಾ. ಆಮೇಲೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಅವರ ಜಾತಕವನ್ನು ನೋಡಿ ಎಲೆಕ್ಷನ್ ಆಗೋಕ್ಕಿಂತ 2 ಮೊದಲೇ ನೀವು ನೋಡ್ಬೋದು, 8 ಡೇಟ್ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಅಂತ. ಶಿಗ್ಗಾವ್ ಗ್ರಾಮ, ಶಿಗ್ಗಾವ್ ತಾಲೂಕು, ಹಾವೇರಿ ಜಿಲ್ಲೆಯಿಂದ ಗೆಲ್ತಾರೆ, ಆದರೆ ಮತ್ತೊಂದು ಸಲ ಅವರಿಗೆ ಮುಖ್ಯಮಂತ್ರಿ ಯೋಗ ಇಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಸಿದ್ದೆ. CM ಕುರ್ಚಿ ಯಾರ ಪಾಲಿಗೆ, ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥ ವಿಚಾರಕ್ಕೆ ನಾನು HD ಕುಮಾರಸ್ವಾಮಿಯವರ ಜಾತಕ, ಆಮೇಲೆ ಸಿದ್ದರಾಮಯ್ಯನವರ ಜಾತಕ, DK ಶಿವಕುಮಾರ್ ಅವರ ಜಾತಕ, ಇವರೆಲ್ಲರ ಜಾತಕವನ್ನು ವಿಶ್ಲೇಷಣೆ ಮಾಡಿ, ಅವಾಗಿನ ಬಸವರಾಜ ಬೊಮ್ಮಾಯಿಯವರ ಜಾತಕ, ಎಲ್ಲ ಜಾತಕಗಳು ನೋಡಿದ್ರೆ ರಾಜಯೋಗಗಳು ಸಿದ್ದರಾಮಯ್ಯನವರಿಗೆ ಇದೆ, ಅವರೇ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥ ಭವಿಷ್ಯವನ್ನು ಕೂಡ ನಿಮಗೆ ತಿಳಿಸಿದ್ದೆ. ಆ ವಿಡಿಯೋನು ಕೂಡ ಯಾವಾಗ ಅಪ್ಲೋಡ್ ಮಾಡಿದ್ದೀನಿ ಅಂತ ತಿಳ್ಕೊಬೋದು. ಗುರುಜಿ ಹಂಗಾರೆ ನೀವು ಕೊರೋನಾ ಬರುತ್ತೆ ಅಂತ ಹೇಳಲೇ ಇಲ್ವಲ್ಲ ಅಂತ ಕೆಲವರು ಕೇಳ್ತಾರೆ. ಕೊರೋನಾ ಬರುತ್ತೆ ಅಂತ ಹೇಳಿಲ್ಲ ನಾನು, ಸಾಂಕ್ರಾಮಿಕ ರೋಗ ಅನ್ನೋಂಥದ್ದು ಭಾರತ ದೇಶಕ್ಕೆ ಬರುತ್ತೆ ಅನ್ನುವಂತಹ ಯುಗಾದಿ ಭವಿಷ್ಯ 2020. ಯಾಕೆಂದರೆ ಕೋವಿಡ್ ಬಂದಿದ್ದು 2019, ಇಡೀ ವಿಶ್ವದಲ್ಲಿ ನಮ್ಮ ಇಂಡಿಯಾಗೆ ಎಂಟ್ರಿ ಆಗಿದ್ದು 2025. ಅದಕ್ಕೆ ನಾನು ಉಗಾದಿಗಿಂತ ಮೊದಲೇ ಭವಿಷ್ಯವನ್ನು ತಿಳಿಸಿದ್ದೆ, ಸಾಂಕ್ರಾಮಿಕ ರೋಗ ಭಾರತ ದೇಶಕ್ಕೂ ಬರುತ್ತೆ ಅನ್ನುವಂಥ ವಿಚಾರ. ಆದ್ದರಿಂದ ಯಾಕೆಂದರೆ ಭವಿಷ್ಯ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಲೋಕಸಭಾ ಎಲೆಕ್ಷನ್ ನರೇಂದ್ರ ಮೋದಿಯವರ ಜಾತಕವನ್ನು ಹೇಳಿ 10 ಅವರು ಪ್ರಧಾನಮಂತ್ರಿಗಳಾಗ್ತಾರೆ ಅನ್ನುವಂಥ ಭವಿಷ್ಯವನ್ನು ಕೂಡ ನೋಡಿದೆ. ನಿಖಿಲ್ ಕುಮಾರಸ್ವಾಮಿ ಮತ್ತು ಸುಮಲತಾ ಅಂಬರೀಷ್ ಲೋಕಸಭಾ ಎಲೆಕ್ಷನಲ್ಲೂ ಕೂಡ ಅವರಿಬ್ಬರ ಭವಿಷ್ಯದಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಲ್ಲ ಈ ವಿಚಾರವನ್ನು ಕೂಡ ನಾನು ಹೇಳಿರುವಂಥದ್ದು ಎಲ್ಲ ವಿಡಿಯೋಗಳು ಕೂಡ 8 ಅಪ್ಲೋಡ್ ಮಾಡಿದ್ದೀನಿ. ಏನೇನು ಭವಿಷ್ಯಗಳು ಹೇಳಿದ್ದೀನಿ ಎಲ್ಲ ಕೂಡ ನೀವು ಈಗಲೂ ಕೂಡ ನೀವು ಬೇಕಾ ಅಂದರೆ ನೀವು ಚೆಕ್ ಮಾಡ್ಬೋದು. ಇದರಲ್ಲಿ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಎಲೆಕ್ಷನ್ ಆದಮೇಲೆ ಹೇಳಿರುವಂಥ ಭವಿಷ್ಯ ಅಲ್ಲ. ಆದ್ದರಿಂದ ಎಲ್ಲ ಧರ್ಮಗಳು
ನಾಶ ಆಗಿ ಒಂದೇ ಒಂದು ಧರ್ಮ ಅದು ಹಿಂದೂ ಧರ್ಮ ಮಾತ್ರ ಉಳಿಕೊಳ್ಳುತ್ತೆ ಅನ್ನುವಂತ ವಿಚಾರ ನಿಮಗೆ ಈಗ ತಿಳಿಸ್ತಾ ಇದ್ದೀನಿ ವಿಡಿಯೋ ಎಲ್ಲರೂ ಕೂಡ ಶೇರ್ ಮಾಡಿ ಸೋಶಿಯಲ್ ಮೀಡಿಯಾಗಳಲ್ಲಿ ಫೇಸ್‌ಬುಕ್ ವಾಟ್ಸ್ಆಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಎಲ್ಲ ಶೇರ್ ಮಾಡಿ ನನ್ನ ಪ್ರಿಯ ವೀಕ್ಷಕರೇ ಸೃಷ್ಟಿಕರ್ತ ಲೋಕಕರ್ತ ನಮ್ಮನ್ನೆಲ್ಲ ನಡೆಸುವಂತ ಜಾದೂಗಾರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮಗೆ ಸುಖ ಶಾಂತಿ ಆನಂದ ಸಮೃದ್ಧಿ ಸಿಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು।